ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಿಲ್ ಮಾಡೋದು ಒಳ್ಳೆಯದ ಗಿಫ್ಟ್ ಮಾಡೋದು ಒಳ್ಳೆಯದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಎಲ್ಲರೂ ಕೇಳ್ತಿರ್ತಾರೆ ಅಪ್ಪ ನನಗೆ ಆಸ್ತಿ ಕೊಡಬೇಕು ತಾತ ನನಗೆ ಆಸ್ತಿ ಕೊಡಬೇಕು ನಮ್ಮ ದೊಡ್ಡಪ್ಪಂದು ಅವ್ರಿಗೆ ಯಾರು ಮಕ್ಕಳೆಲ್ಲ ನನ್ನನ್ನು ಸಾಕೊಂಡಿದ್ರು ಅವ್ರದಿಷ್ಟು ಪ್ರಾಪರ್ಟಿ ಇದೆ ವಿಲ್ ಮಾಡಿಸ್ಕೊಂಡ್ರೆ ಒಳ್ಳೆಯದ ಅಥವಾ ಗಿಫ್ಟ್ ತಗೊಂಡ್ರೆ ಒಳ್ಳೆಯದ ಅಂತ ಹೇಳಿ ಸಾಕಷ್ಟು ಜನ ಹಾಗೇ ಹೆಚ್ಚು ಎಷ್ಟೋ ವಿಚ್ಛೇದನ ಪ್ರಕರಣಗಳಲ್ಲೂ ಕೂಡ ಹೆಂಡತಿ ಕೇಳ್ತಿರ್ತಾರೆ ಇದೊಂದು ಪ್ರಾಪರ್ಟಿ ಇದೆ ಹಸ್ಬೆಂಡ್ಗೆ ಡೈವೋರ್ಸ್ ಕೊಟ್ಟರೆ ಇದನ್ನ ನನಗೆ ವಿಲ್ ಮಾಡ್ಕೊಡ್ತಾರಂತೆ ಇದನ್ನು ಗಿಫ್ಟ್ ಮಾಡಿಕೊಡ್ತಾರಂತೆ ಯಾವುದು ಒಳ್ಳೆಯದು ಈ ರೀತಿ ಸಾಕಷ್ಟು ಕೇಳ್ತಾ ಇರ್ತಾರೆ ಡೌಟ್ಗಳು ವಿಲ್ ಒಳ್ಳೇದಾ ಗಿಫ್ಟ್ ಒಳ್ಳೇದ ಅನ್ನೋದು ಯಾವಾಗ್ಲೂ ಯಾರು ಕೊಡ್ತಾ ಇದ್ದಾರೆ ಪ್ರಾಪರ್ಟಿ ಓನರ್ ಮಾಲೀಕತ್ವ ಯಾರಿಗಿದೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗ್ಲೂ ಅಂದ್ರೆ ಇದರಲ್ಲಿ ಮೊದಲನೇದಾಗಿ ವಿಲ್ಲು ತುಂಬಾ ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ಗೂ ಕೂಡ ಜಾಸ್ತಿ ಖರ್ಚು ಬಿಡೋದಿಲ್ಲ ಅದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಎಲ್ಲ ಹಾಕಿ ಅವರಿಗೆ ಯಾವುದೇ ರೀತಿ ಫೀಸ್ ಗಳು ಇದರಲ್ಲಿ ಇರೋದಿಲ್ಲ ನಾ ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ ವಿಲ್ ಅಂದ್ರೆ ಏನು ಬರೀ ಒಂದು ವೈಟ್ ಪೇಪರ್ನಲ್ಲಿ ಕೂಡ ನಾನು ಯಾರು ನಂದು ಯಾವ ಆಸ್ತಿ ಇದು ಇವತ್ತು ಯಾವತ್ತ ದಿನಾಂಕ ಇವತ್ತೊಂದು ಹಾಗೇನೆ ಇಬ್ರು ವಿಟ್ನೆಸ್ ಹಾಕ್ಬಿಟ್ಟು ಇಂಥವ್ರಿಗೆ ಹೋಗಬೇಕು ಅಂತ ಹೇಳಿ ವೈಟ್ ಪೇಪರಲ್ಲೂ ಕೂಡ ವಿಲ್ ಮಾಡಿ ಮುಗಿಸ್ಬಿಡ್ಬೋದು ವಿಲ್ಗೆ ಜಾಸ್ತಿ ಖರ್ಚು ಬರೋದಿಲ್ಲ ರಿಜಿಸ್ಟ್ರೇಷನ್ ಇಲ್ಲಿ ಖರ್ಚು ಬರೋದಿಲ್ಲ ಆದರೆ ಗಿಫ್ಟ್ ಮಾಡುವಾಗ ಕೋರ್ಟ್ ಫೀಸ್ಗಳು ಸ್ಟ್ಯಾಂಪ್ ಫೀಸ್ಗಳನ್ನೆಲ್ಲ ಕಟ್ಟಬೇಕಾಗತ್ತೆ ಹಾಗೆ ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಅದನ್ನು ಕಟ್ಟಬೇಕಾಗತ್ತೆ ಅಂದರೆ ಖರ್ಚು ಜಾಸ್ತಿ ಪ್ರಾಪರ್ಟಿ ಏನಿದೆ ಮೆಜರ್ಮೆಂಟ್ ಅದರ ಮೇಲೆ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಿಮಗೆ ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ಅಂತ ಹೇಳಿ ಒಂದು ಪಿಚ್ಚರ್ ಅನ್ನು ಕೊಡ್ತಾರೆ ಪ್ರಾಪರ್ಟಿ ವ್ಯಾಲ್ಯೂ ನೋಡಿಕೊಂಡು ಅದ್ರ ಫೀಸನ್ನು ಕಟ್ಟಬೇಕಾಗತ್ತೆ ಗಿಫ್ಟ್ ಅಲ್ಲಿ ಗಿಫ್ಟ್ ಏನಾದರೂ ಖರ್ಚು ಕಡಿಮೆ ಮಾಡ್ಕೋಬೇಕಂತಂದರೆ ಗಿಫ್ಟ್ ಮಾಡಿಸ್ಕೋಬಹುದು ಹಾಗೆಯೇ ಏನಂದರೆ ಯಾರು ಗಿಫ್ಟ್ ಅಂದರೆ ದ ಪ್ರಾಪರ್ಟಿಯನ್ನು ಯಾರು ಕೊಡ್ತಾ ಇದ್ದಾರೆ ಅವರು ಏನಾದರೂ ನಾನು ಬದುಕಿರೋವರೆಗೂ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರಬೇಕು ನಾನೇ ಅನುಭವಿಸ್ಬೇಕು ನಾನು ಸತ್ತ ನಂತರ ಅವರಿಗೆ ಹೋಗಲಿ ಅನ್ನೋದೇ ಆದರೆ ವಿಲ್ಲನ್ನು ಮಾಡಬಹುದು ವಿಲ್ ಮಾಡೋದ್ರಿಂದ ಏನಂತಂದರೆ ವ್ಯಕ್ತಿಯ ಮರಣಾನಂತರ ಅಷ್ಟೇನೆ ಅಷ್ಟೇ ಪ್ರಾಪರ್ಟಿ ಯಾರು ಬೆನಿಫಿಷರಿ ಇರ್ತಾರೆ ತಗೊಳ್ತಾ ಇರ್ತಾರೆ ಅವರಿಗೆ ಹೋಗುತ್ತೆ ಒಂದು ವೇಳೆ ಏನಾದರೂ ಈಗಲೇ ಹೋಗಲಿ ನನ್ನ ಜೀವಿತಾವಧಿಯಲ್ಲೇ ಅವರಿಗೆ ಬೇಕಾದರೆ ನನ್ನ ಆಸ್ತಿ ಹೋಗಲಿ ಅನ್ನೋದೇ ಆದರೆ ಗಿಫ್ಟನ್ನು ಮಾಡಬಹುದು ಗಿಫ್ಟ್ ಮಾಡೋದ್ರಿಂದ ತಕ್ಷಣದಲ್ಲಿ ಅವ್ರಿಗೆ ಮಾಲೀಕತ್ವ ಹೋಗುತ್ತೆ ಹಾಗೆಯೇ ಒಂದು ವಿಲ್ಲನ್ನು ಮಾಡಿದ್ರೆ ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡಬಹುದು ಅಂದ್ರೆ ಆಸ್ತಿ ಹೋಗಲಿ ಅಂತ ಹೇಳಿ ಒಂದು ವಿಲ್ಲನ್ನು ಮಾಡಿರ್ತಾರೆ ಅವ್ರಿಗೇನಾದರೂ ನಮ್ಮ ಮಕ್ಕಳ ಮೇಲೋ ಮೊಮ್ಮಕ್ಕಳ ಮೇಲೋ ನಂಬಿಕೆ ಇಲ್ಲ ಬೇರೆ ಯಾರೋ ಕೊನೆಗಾಲದಲ್ಲಿ ನನಗೆ ಆಗ್ತಾ ಇದ್ದಾರೆ ಅನ್ನೋವಾಗ ಬೇಕಾದ್ರೆ ಇದನ್ನು ವಿಲ್ಲನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ವಿಲ್ಲನ್ನು ಮಾಡ್ಬೋದು ಮಾಡಬಹುದು ಗಿಫ್ಟ್ ಗಿಫ್ಟ್ ಒಂದ್ಸಲ ಮಾಡಿದಾಗ ಕಷ್ಟ ಸಾಧ್ಯ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟಿನ ಮೊರೆ ಹೋಗಬೇಕಾಗುತ್ತೆ ಹಾಗೆ ವಿಲ್ ಅಂದರೆ ಸಾಮಾನ್ಯವಾಗಿ ಒಂದು ವಿಲ್ ನೆನ್ನೆ ಮಾಡಿದ್ದು ಆ ವಿಲ್ ಕ್ಯಾನ್ಸಲ್ ಅಂತ ಒಂದು ಲೈನ್ ಮೆನ್ಷನ್ ಮಾಡಿಬಿಟ್ಟು ಇನ್ನೊಂದು ವಿಲ್ ಮಾಡಿಬಿಟ್ರು ಸಾಕಿರುತ್ತೆ ಆದರೆ ದಾನ ಆ ಥರ ಆಗೋದಿಲ್ಲ ದಾನದ ಪ್ರೊಸೀಜರು ರಿಜಿಸ್ಟ್ರೇಷನ್ಗೆ ಎಷ್ಟು ಕಷ್ಟನೂ ಕ್ಯಾನ್ಸಲ್ಗೂ ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ ಡಿಕ್ಲರೇಷನ್ ಇಬ್ಬರು ಪಾರ್ಟಿಗಳು ಇರಬೇಕಾಗುತ್ತೆ ಅಂತಂದ್ರೆ ಯಾರು ಕೊಡ್ತಾ ಇದ್ದಾರೆ ಯಾರು ತಗೋತಾ ಇದ್ದಾರೆ ದಾನ ದಾನಿ ಇಬ್ಬರು ಕೂಡ ಇರಬೇಕಾಗುತ್ತೆ ಡೋನಾರ್ ಡೋನಿ ಅಂತ ಹೇಳಿ ಕರಿತೀವಿ ಇವರಿಬ್ಬರು ಕೂಡ ಇರಬೇಕಾಗ್ತದೆ ಒಂದು ಗಿಫ್ಟನ್ನು ಕೂಡ ತಗೋಬೇಕಾದ್ರೆ ಹಾಗೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಇದು ವಿಲ್ ಅಲ್ಲಿ ಅಪ್ಲಿಕಬಲ್ ಆಗೋದಿಲ್ಲ ಇದು ಕೋರ್ಟ್ ಫೀಸ್ ಮಾಲೀಕತ್ವ ಹಾಗೇ ನಂಬಿಕೆ ಆಧಾರವಾಗಿ ಆಧಾರವಾಗಿಟ್ಟುಕೊಂಡು ಗಿಫ್ಟ್ ಮಾಡೋದ್ರೆ ಒಳ್ಳೇದಾ ಅಥವಾ ವಿಲ್ ಮಾಡಿದ್ರೆ ಒಳ್ಳೇದ ಅನ್ನೋದನ್ನ ಯಾವಾಗ್ಲೂ ಯಾರು ಪ್ರಾಪರ್ಟಿ ಮಾಲೀಕತ್ವದಲ್ಲಿದ್ದಾರೆ ಯಾರು ಕೊಡುತ್ತಾ ಇದ್ದಾರೆ ಅವರು ನಿರ್ಧಾರ ಮಾಡಬೇಕಾಗತ್ತೆ